ವೆಲ್ಕಮ್ ಟು ಹರ್ಷಿತಾ ಪ್ರಣವಿ ಕಿಚನ್. ಇವತ್ತಿನ ರೆಸಿಪಿ ನಾನು ಗುಲಾಬ್ ಜಾಮೂನ್ ಹೇಗೆ ಮಾಡೋದಂತ ತೋರಿಸ್ತೀನಿ. ಇಲ್ಲಿ ಕೆಲವೊಂದು ಟಿಪ್ಸ್ನ ಫಾಲೋ ಮಾಡೋದ್ರಿಂದ ಜಾಮೂನು ತುಂಬ ಅಂದರೆ ತುಂಬ ಸ್ಮೂತಾಗಿ ಬರುತ್ತೆ, ಬಾಯಲ್ಲಿಟ್ಟರೆ ಕರ್ಗೋಗೋ ಥರ ಆಗುತ್ತೆ. ಹೇಗಂತ ನೋಡ್ಕೊಂಡು ಬರೋಣ, ಬನ್ನಿ. ನಾನಿಲ್ಲಿ 1 ಕಪ್ಪಷ್ಟು ಗುಲಾಬ್ ಜಾಮೂನ್ ಪೌಡರ್ ತೊಗೊಂಡಿದ್ದೀನಿ, ಅದೇ ಥರ ಕಪ್ಪಲ್ಲಿ 2 ಕಪ್ಪಷ್ಟು ಸಕ್ಕರೆ ತೊಗೊಂಡಿದ್ದೀನಿ. 1 ಕಪ್ಪು ಗುಲಾಬ್ ಜಾಮೂನ್ ಪುಡಿ ತೊಗೊಂಡು 2 ಕಪ್ಪು ಸಕ್ಕರೆ ತೊಗೋಬೇಕು. 1/2 ಕಪ್ಪಷ್ಟು ಹಾಲು ಮತ್ತು ಸ್ವಲ್ಪ ನೀರು ಮಿಕ್ಸ್ ಮಾಡಿದ್ದೀನಿ ಅದಕ್ಕೆ. ಮತ್ತು ಇಲ್ಲಿ 1/3 ಏಲಕ್ಕಿನ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. 1/4 ಕಣಿಯಷ್ಟು ನಿಂಬೆ ರಸನ ಹಾಕೋತೀನಿ. ನೆಕ್ಸ್ಟ್ 1 ಬೌಲ್ ತೊಗೊಂಡಿದ್ದೀನಿ, ಬೌಲಿಗೆ ಅದು ಜಾಮೂನ್ ಪೌಡರ್ ಹಾಕೋತಾ ಇದ್ದೀನಿ. ಅದನ್ನು ಫಸ್ಟು ನಾವು ಈ ಥರ ಗಂಟಿದೆಯಲ್ಲ ಅದನ್ನೆಲ್ಲ ಸ್ವಲ್ಪ ಬಿಡಿಸ್ಕೋಬೇಕು. ಈ ಥರ ಕೈಯನ್ನು ನಿಧಾನ ಪುಡಿ ಮಾಡ್ಕೋಬೇಕು ಗಂಟೆಲ್ಲ. ಮತ್ತು ಇದಕ್ಕೆ ಸ್ವಲ್ಪ ಸ್ವಲ್ಪನೇ ಹಾಲು ಹಾಕಿ ಕಲಿಸ್ಕೋಬೇಕು. ಅದು ಒಂದೇ ಸರ್ತಿ ಜಾಸ್ತಿ ಹಾಲು ಹಾಕಿದರೆ ಏನಾಗುತ್ತೆ, ಗಂಟು ಆಗಿಬಿಡುತ್ತೆ. ಅದು ಜಾಮೂನ್ ಉಂಡೆ ಕಟ್ತೀವಲ್ಲ ಅವಾಗ ಒಳಗಡೆ ಗಂಟು ಥರ ಇರುತ್ತೆ. ಸೊ ಹಾಗಾಗಿ ಸ್ವಲ್ಪ ಸ್ವಲ್ಪನೇ ಹಾಕೊಂಡು ಕಲಿಸ್ಕೋಬೇಕಾಗುತ್ತೆ. ಇದು ಚಪಾತಿ ಹಿಟ್ಟಿನ ಥರ ತುಂಬ ಗಟ್ಟಿ ಕಲಿಸ್ಕೋಬಾರ್ದು. ಮೀಡಿಯಮ್ ಅಂದರೆ ತುಂಬ ತೆಳ್ಳಗೂ ಇರಬಾರ್ದು, ತುಂಬ ಗಟ್ಟಿನೂ ಇರಬಾರ್ದು. ಮೀಡಿಯಮ್ ಲೆವೆಲಲ್ಲಿ ಕಲಿಸ್ಕೋಬೇಕಾಗಿರುತ್ತೆ. ಒಂದು ಸ್ವಲ್ಪ ಸ್ಮೂತಾಗಿ ಬರೋ ಥರ ಕಲಿಸ್ಕೋಬೇಕಾಗುತ್ತೆ. ನಾವು ಈ ಥರ ನಿಧಾನನೇ ಕಲಿಸ್ಕೋಬೇಕು, ಸ್ವಲ್ಪ ಸ್ವಲ್ಪನೇ ಹಾಕೊಂಡು ಸ್ವಲ್ಪ ಕೈಗೆ ಅಂಟೋ ಥರ ಈ ಥರ ಅಂಟೋ ಥರ ಕಲಿಸ್ಕೋಬೇಕಾಗುತ್ತೆ. ನಾವು ಇವಾಗ ಇದಕ್ಕೊಂದು 2 ಸ್ಪೂನಷ್ಟು ಆಯಿಲ್ ಹಾಕಿ ಚೆನ್ನಾಗಿ ಮತ್ತೆ ನಾದ್ಕೋಬೇಕಾಗುತ್ತೆ. ಆಯಿಲ್ ಹಾಕಿದ್ರೆ ಏನಾಗುತ್ತೆ, ಈ ಥರ ಕೈಗೆ ಹತ್ತಿರೋದು ಅಂಟೋದೆಲ್ಲ ಬಿಟ್ಟು ತುಂಬ ಸಾಫ್ಟಾಗಿ ಸ್ಮೂತಾಗಿ ಆಗುತ್ತೆ. ಹಾಗಾಗಿ ತುಪ್ಪ ಬೇಕಿದ್ರೂ ಹಾಕ್ಕೊಳ್ಳಿ, ಇಲ್ಲ ಎಣ್ಣೆ ಬೇಕಿದ್ರೂ ಹಾಕ್ಕೊಳ್ಳಿ, ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಅದನ್ನು ಹಾಕೋಬೋದು. ನೋಡಿ ಎಣ್ಣೆ ಹಾಕಿ ಈ ಥರ ನೀಟಾಗಿ ಕಲಸ ನೋಡಿ ಎಷ್ಟು ಚೆನ್ನಾಗಿ ಬಿಡುತ್ತೆ. ಈಗ ಇದನ್ನು 5-10 ನಿಮಿಷದವರೆಗೂ ಮುಚ್ಚಿ ಬಿಡೋಣ. ಈಗಾಗಿದೆ, ಮೇಲೆ 1 ಪ್ಲೇಟ್ ಮುಚ್ಚಿ 5-10 ನಿಮಿಷ ಬಿಟ್ಟರೆ ಸಾಕು, ತುಂಬ ಟೈಮ್ ಬೇಡ, 5-10 ನಿಮಿಷ ಆದರೆ ಸಾಕು. ಅಷ್ಟರಲ್ಲಿ ಪಾಕ ರೆಡಿ ಮಾಡ್ಕೊಬಿಡೋಣ. ನಾನಿಲ್ಲಿ 1 ಪ್ಯಾನ್ ತೊಗೊಂಡಿದ್ದೀನಿ, ನಾನ್ ಸ್ಟಿಕ್ ಪ್ಯಾನು. ಅದಕ್ಕೆ ನಾನು ಆವಾಗಲೇ ಜಾಮೂನ್ ಪೌಡರ್ ತೊಗೊಂಡಿದ್ದೀನಲ್ಲ ಅದೇ ಥರ ಕಪ್ಪಲ್ಲಿ 2 ಕಪ್ಪು ಸಕ್ಕರೆ ತೊಗೊಂಡಿದ್ದೀನಿ. ನೀವು 1 ಕಪ್ ತೊಗೊಂಡ್ರೆ 2 ಕಪ್ ಶುಗರ್ ತೊಗೋಬೇಕಾಗುತ್ತೆ. ಅದೇ ಕಪ್ಪಲ್ಲಿ ನಾನು 1/4 ಕಪ್ಪಷ್ಟು ಸಕ್ಕರೆ ಹಾಕೋತಾ ಇದ್ದೀನಿ. ಈಗ 2 ಕಪ್ಪು ಸಕ್ಕರೆ ತೊಗೊಂಡಿದ್ದೀನಿ, ಅದನ್ನು 4 ಕಪ್ಪಷ್ಟು ನೀರು ಹಾಕೋತಾ ಇದ್ದೀನಿ. ಅದು ಕುದ್ದು ಸ್ವಲ್ಪ ಕಡಿಮೆ ಆಗುತ್ತೆ, ಆಗ ಕರೆಕ್ಟ್ ಫ್ಲೇಮಲ್ಲಿ ಆಗುತ್ತೆ. ಹಾಗಾಗಿ ಇವಾಗ ನಾನು ಅದಕ್ಕೆ ಏಲಕ್ಕಿ ಪುಡಿ ಕೂಡ ಹಾಕೋತಾ ಇದ್ದೀನಿ. ನೀವು ಬೇಕಿದ್ರೆ ಕೇಸರಿ ಬೇಕಿದ್ರೂ ಆ್ಯಡ್ ಮಾಡ್ಕೋಬೋದು, ಅದು ಒಳ್ಳೆ ಟೇಸ್ಟು ಮತ್ತು ಒಳ್ಳೆ ಕಲರು ಕೂಡ ಕೊಡುತ್ತೆ. ಬೇಕಿತ್ತಂದರೆ ಇವಾಗೇ ನೀವು ಆ್ಯಡ್ ಮಾಡ್ಕೋಬೋದು. ಇದನ್ನು ಕರೆಕ್ಟು ಟೈಮ್ ಇಟ್ಕೊಂಡು 10 ಮಿನಿಟ್ಸು ಇದನ್ನು ನೀರನ್ನ ಕುದಿಸ್ಕೊಂಡ್ರೆ ಸಾಕು, ಕರೆಕ್ಟು ಅದಕ್ಕೆ ಸಕ್ಕರೆ ಪಾಕ ಬಂದಿರುತ್ತೆ. ನೋಡಿ ಹಿಂಗೆ ಮುಟ್ಟಿದ್ರೆ ಹಿಂಗೆ ಅಂಟು ಬರಬೇಕು. ಅಲ್ಲಿವರೆಗೂ ಇದನ್ನು 1/10 ನಿಮಿಷ ಕರೆಕ್ಟಾಗಿ 10 ನಿಮಿಷ ಆದರೆ ಸಾಕು. 1/7 ಇಂಟು ಲಾಸ್ಟಲ್ಲಿ 1/4 ಕಣಿಯಷ್ಟು ಲೆಮನ್ ಹಾಕೋತಾ ಇದ್ದೀನಿ, ಯಾಕಂದರೆ ಅದು ಶುಗರ್ನ ಕರೆಕ್ಟಾಗಿ ಬ್ಯಾಲೆನ್ಸ್ ಮಾಡುತ್ತೆ. ಸೊ ಹಾಗಾಗಿ ನೋಡಿ ಹಿಟ್ಟು ಕೂಡ ಚೆನ್ನಾಗಿ ಅರಳಿದೆ. ಇವಾಗ ಇದನ್ನು ಉಂಡೆಗಳನ್ನ ಮಾಡ್ಕೊಳ್ಳೋಣ. ಹಿಟ್ಟು ತುಂಬ ಚೆನ್ನಾಗಾಗಿದೆ, 5 ನಿಮಿಷ ಇಟ್ಟರೆ ಸಾಕು. ಈ ಥರ ಕೈಗೆ ಒಂದು ಸ್ವಲ್ಪ ಎಣ್ಣೆ ಅಥವಾ ತುಪ್ಪ, ನಿಮ್ಗೆ ಯಾವುದು ಬೇಕೋ ಅದು, ನಿಮಗೆ ತುಪ್ಪ ಹಾಕಿದರೆ ಫ್ಲೇವರು ಚೆನ್ನಾಗಿರುತ್ತೆ, ಟೇಸ್ಟು ಚೆನ್ನಾಗಿರುತ್ತೆ. ಒಂದು ಸ್ವಲ್ಪ ನಾನು ತುಪ್ಪನೇ ಹಾಕ್ಕೊಂಡಿದ್ದೀನಿ. ಈಗ ಅದಕ್ಕೆ ಸ್ವಲ್ಪ ಸ್ವಲ್ಪನೇ ಹಿಟ್ಟು ತೊಗೊಂಡು ಈ ಥರ ಸ್ವಲ್ಪ ಪ್ರೆಸ್ ಮಾಡಿ, ಹಿಟ್ಟನ್ನು ಪ್ರೆಸ್ ಮಾಡಿ ಉಂಡೆ ಕಟ್ಟೋದ್ರಿಂದ ಏನಾಗುತ್ತೆ ಅಂದರೆ ಜಾಮೂನು ಒಡೆಯೋದಿಲ್ಲ, ತುಂಬ ಚೆನ್ನಾಗಿ ಬರುತ್ತೆ. ಮತ್ತು ಎಲ್ಲೂ ಕ್ರ್ಯಾಕ್ಸ್ ಕೂಡ ಆಗಂಗಿಲ್ಲ, ಅಂದರೆ ಜಾಮೂನು ಓಪನ್ ಆಗಿಬಿಡುತ್ತೆ ಬೇಯಿಸುವಾಗ. ಸೊ ಹಂಗಾಗಿ ತುಂಬ ಚೆನ್ನಾಗಿ ರೌಂಡ್ ಶೇಪಲ್ಲೇ ಬರಬೇಕು ಅಂದರೆ ಈ ಥರ ಸ್ವಲ್ಪ ಪ್ರೆಸ್ ಮಾಡಿ ಈ ಥರ ಉಂಡೆಗಳನ್ನ ಕಟ್ಕೋಬೇಕಾಗುತ್ತೆ. ಇದೇ ಥರ ಎಲ್ಲನೂ ಕಟ್ಕೊಳ್ಳಿ. ನೋಡಿ ನಾನು ಎಲ್ಲನೂ ಒಂದು ಸ್ವಲ್ಪನೂ ಕ್ರ್ಯಾಕ್ ಇಲ್ಲದೇ ಇರೋ ಥರ ಈ ಥರ ಉಂಡೆಗಳನ್ನ ಕಟ್ಕೊಂಡಿದ್ದೀನಿ. ಈಗಾಗಿದೆ, ಇವಾಗ ನಾನೊಂದು ಪ್ಯಾನಲ್ಲಿ ಎಣ್ಣೆ ಕೂಡ ಕಾಯಕ್ಕಿಟ್ಟಿದ್ದೀನಿ, ಎಣ್ಣೆ ಬಿಸಿಯಾಗಿದೆ. ಇವಾಗ ಉಂಡೆಗಳನ್ನೆಲ್ಲ ಹಾಕೋತೀನಿ. ಇವಾಗ ಅದಕ್ಕೆ ಆದಷ್ಟು ಎಣ್ಣೆನ ಲೋ ಫ್ಲೇಮಲ್ಲೇ ಇಟ್ಟು ಬೇಯಿಸಬೇಕು, ಲೋ ಅಥವಾ ಮೀಡಿಯಮಲ್ಲಿ, ಹೈ ಫ್ಲೇಮ್ ಮಾಡಬಾರ್ದು. ಮಾಡಿದ್ರೆ ಏನಾಗುತ್ತೆ ಅಂತಂದರೆ ಜಾಮೂನು ಮೇಲೆ ಸಿಯುತ್ತೆ, ಒಳಗೆ ಬೆಂದಿರಲ್ಲ, ಗಟ್ಟಿ ಹಾಗೇ ಇರುತ್ತೆ. ಸೊ ಹಾಗಾಗಿ ಸ್ವಲ್ಪ ಲೋ ಫ್ಲೇಮಲ್ಲೇ ಅಥವಾ ಮೀಡಿಯಮ್ ಫ್ಲೇಮಲ್ಲೇ ಇಟ್ಟು ನಿಧಾನವಾಗಿ ಬೇಯಿಸ್ಕೋಬೇಕಾಗುತ್ತೆ. ಇದನ್ನು ಒಳ್ಳೆ ಕಲರ್ ಬರುತ್ತೆ ನಿಧಾನವಾಗಿ ಬೇಯಿಸಿದ್ರೆ, ಮತ್ತು ಒಳಗೂ ಕೂಡ ಚೆನ್ನಾಗಿ ಬೆಂದಿರುತ್ತೆ. ಫ್ರೆಂಡ್ಸ್, ಅಲ್ಲಿವರೆಗೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಹಾಗೆ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ ವಿಡಿಯೋ ನೋಡಿದರೆ. ನೋಡಿ ಇವಾಗ ಈ ಥರ ನಿಧಾನ ಜಾಲಿನಲ್ಲಿ ಈ ಥರ ತಿರುಗಿಸ್ಕೊಂಡು ಆದಷ್ಟು ಮೀಡಿಯಮ್ ಫ್ಲೇಮಲ್ಲೇ ಬೇಯಿಸ್ಕೊಳ್ಳಿ. ಈಗ ಆಗಿದೆ, ಇವಾಗ ಇದನ್ನು 1 ಬೌಲಿಗೆ ತೆಕ್ಕೋತೀನಿ ನಾನು. ನೋಡಿ ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ, ಒಂದೇ ಒಂದು ಜಾಮೂನು ಕೂಡ ಒಡೆದಿಲ್ಲ. ನಾವು ಆ ಥರ ಪ್ರೆಸ್ ಮಾಡಿ ಕಟ್ಟೋದ್ರಿಂದ ಈ ಥರ ಚೆನ್ನಾಗಿ ಬರುತ್ತೆ.
ಇವಾಗಾಗಿದೆ, ಎಲ್ಲನೂ ತೆಕ್ಕೋತಾ ಇದ್ದೀನಿ ಎಣ್ಣೆಯಿಂದ. ಒಂದು ಟಿಶ್ಯೂ ಪೇಪರ್ ಇದ್ದರೆ ಆ ಟಿಶ್ಯೂ ಪೇಪರ್ ಹಾಕಿ ಅದ್ರ ಮೇಲೆ ಹಾಕ್ಕೊಳ್ಳಿ. ಎಣ್ಣೆನ ಜಾಸ್ತಿ ಕುಡಿಯೋದಿಲ್ಲ. ಇವಾಗಾಗಿದೆ, ಎಲ್ಲ ತೆಕ್ಕೊಂಡಿದ್ದೀನಿ. ಇವಾಗ ಅದನ್ನು ಪಾಕದೊಳಗೂ ಕೂಡ ಹಾಕಿದ್ದೀನಿ. ತೆಗೆದ ತಕ್ಷಣ ಹಾಕಬೇಡಿ, 1 ನಿಮಿಷ ಆದಮೇಲೆ ಸ್ವಲ್ಪ ಬಿಸಿ ಹೊರಟೋದ ಮೇಲೆ ಹಾಕಿ. ಇದು ಪಾಕ ಸ್ವಲ್ಪ ಬುಗುರು ಬೆಚ್ಚಗಿರಬೇಕು, ಆವಾಗ ಹಾಕಿ. ಈಗ ಹಾಕಿದ್ದೀನಿ, ನಾನು ಹಾಕಿ ಲೆಡ್ ಕ್ಲೋಸ್ ಮಾಡಿ 1-2 ಅವರ್ಸ್ ಬಿಟ್ಟು ತೆಗಿತೀನಿ. ನೋಡಿ 2 ಅವರ್ಸ್ ಆಗಿದೆ, ಎಷ್ಟು ಚೆನ್ನಾಗಾಗಿದೆ. ತುಂಬ ಚೆನ್ನಾಗಾಗಿದೆ, ಶೇಪು ಕೂಡ ಅಷ್ಟೇ ಚೆನ್ನಾಗಿ ಬಂದಿದೆ. ಯಾರೆಲ್ಲ ನನ್ನ ವಿಡಿಯೋ ನೋಡಿದೆ, ಎಲ್ಲರಿಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್.